ಅಪ್ಪ ಅಪ್ಪ ಮದುವೆ ಮಾಡ್ತಾಳಿದ್ದಲ್ಲಪ್ಪ ಹುಡುಗಿ ಹಿಡುಗಿ ನೋಡಿದ್ದೀಯಪ್ಪ ಅಪ್ಪ ಹುಡುಗಿ ಚೆನ್ನಾಗಿದ್ದಾಳ ಅಪ್ಪ ಹುಡುಗಿ ಚೆನ್ನಾಗಿದ್ದಾಳ ನೀನ್ ಯಾಕೆ ಮತ್ತೆ ಬಂದ್ಯಾ ನಾನು ಬಂದದಲ್ಲ ಮತ್ತೆ ನಾವು ಕುಡಿತಾ ಇರ್ಬೇಕು ಎಷ್ಟು ಸಲ ಹೇಳಿದೆ ನಂಗೆ ಕಣ್ಣು ಕಾಣಿಸೋದಿಲ್ಲ ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ ತಂದೆಯವ್ರು ಎಲ್ಲ ಹೋದ್ರ ತಂದೆಯವ್ರು ನಾವು ಕುಣಿತಾ ಇರ್ಬೇಕು ನೀನು ಹೇಳುದಲ್ವಾ ಇಲ್ಲಿ ಬರ್ರ ಏನ ಇಲ್ಲಿ ಬರ್ರ ಏನ ಬರ್ರ ಏನ ಬರ್ರ ಏನ ಬರ್ರ ಹೇಳಿದ ಭಾಷೆ ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ ಎಷ್ಟು ಸಲ ಹೇಳುದು ಮಾರೆ ಹಾ ಹೇಳಿದ ಭಾಷೆ ರಮಾನಾಥ ತಂದೆಯವ್ರು ಏನ್ ಹೇಳಿದ್ರ ತಂದೆಯವ್ರು ಆಸ್ತಿ ಪಾಲ್ ಮಾಡುದಿಲ್ಲ ಅಂತ ಮದುವೆ ಮಾಡ್ತಾರೆ ಹಾ ಹಾ ಮದುವೆ ಮಾಡ್ತಾರ ಅಂತ ಹೇಳಿದ್ರಲ್ವಾ ಅದೇ ನಮ್ಗೆ ಸಂತೋಷ ಪಿಕ್ಚರ್ ನೋಡುದಿಲ್ಲ ಬಂದ್ ಮಾಡಿದ್ನ ಹೌದಪ್ಪ ಈಗ ಪಿಕ್ಚರ್ ಎಲ್ಲ ಒಳ್ಳೇದು ಬರುದಿಲ್ಲ ಹೌದಾ ಈಗ ಏನಿದ್ರು ಯಕ್ಷಗಾನ ಆಟ ಯಕ್ಷಗಾನ ಅನ್ಕೊಂಡು ನೆನ್ಪಾಯ್ತು ನೋಡು ಮೊನ್ನೆ ನಿನ್ಗೊಂದು ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದೆ ಯಕ್ಷಗಾನಕ್ಕೆ ಹೋಗಿದ್ಯಾ ನಾನು ಹೋಗಿಲ್ಲ ಆ ಟಿಕೆಟ್ ಏನ್ ಮಾಡಿದ್ದಿ ಅರಿ ಕೊಟ್ಟೆ ತಮ್ಮ ಕೆಪ್ಪನಿಗೆ ಬೇರೆ ಯಾರು ಸಿಕ್ಕಿಲ್ವಾ ನಿನಗೆ ಯಾರು ಸಿಗ್ಲಿಲ್ಲ ಕೆಪ್ಪನಿ ಕೊಟ್ಟೆ ಕೆಪ್ಪ ಟಿಕೆಟ್ ತಗೊಂಡು ಆಟಕ್ಕೆ ಹೋದ್ನಂತ ಗೊತ್ತಿಲ್ಲ ಕೇಳ ರಮನತ ಕೇಳ ರಮನತ ಕೇಳ ರಮನತ ಕೇಳ ಅರೆ ಇವ ಮಾತಾಡ್ತೇ ಇಲ್ಲಿ ಸತ್ತ ಇವ ರಮನತ ಏ ರಮನತ ಇಲ್ಲೇ ಇದ್ಯಾ ಶಬ್ದವೇ ಇಲ್ಲ ಶಬ್ದ ಇಲ್ಲ ಬೊಬ್ಬೆ ಹಾಕಿ ಮಾತಾಡುದಂದ್ರೆ ಅದು ಅಷ್ಟು ಸುಲಭ ಇಲ್ಲ ಬೊಬ್ಬೆ ಹಾಕಿ ಮಾತಾಡಬೇಕಾದ್ರೆ ಅದು ಹೊಡಿಯಿಂದ ಕುರು ಮಾಡಿದೆ ಇವನತ್ರ ಎಷ್ಟೆ ಅಡಿ ಹೋದ್ಯಾನ ಅಡಿ ಹೋಗ್ತಾ ಇದ್ದಾನ ಮಾರೆ ತಪ್ಪು ನಿಲ್ಲು ಎಷ್ಟು ಕಡಿಬೇಡಿ ಮಾರು ಇಲ್ಲ ಏನೇನ್ ಕೇಳೋದಿಲ್ಲ ನಾನು ಕುರು ಮಾಡ್ಲಿಲ್ಲ ಸಾಯುದಿಲ್ಲ ಮಾರೆ ಒಳ್ಳೆ ಮೊನ್ನೆ ನಿನಗೆ ನಾನು ಅಂತ ಹೇಳಿ ನನ್ಗೆ ಕೇಳಲಿಲ್ಲ ಇಲ್ಲ ಇಲ್ಲ ಸಾಕಾಗಿಲ್ಲ ಗಟ್ಟಿ 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 ಇನ್ನು ಗಟ್ಟಿ ಕೆಪ್ಪ ಅಲ್ಲ ಕಿವಿ ಕೇಳುದಿಲ್ಲ ಗಟ್ಟಿ ಏನೇನ್ ಸಾಕಾಗುದು ಇನ್ನು ಗಟ್ಟಿ 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 ನಿನಗೆ ಕಣ್ಣಿಗೆ ಮಾತ್ರ ರೋಗ ಅಲ್ಲ ಹೌದು ಕೇಳ್ತೇನೆ ಗಂಟ್ರಿ ಮಾಡು ಬಾ ಗಡ್ಬಿಡಿ ಮಾಡ್ಬೇಕು ಕೇಳ್ತೇನೆ ತಡಿ ಮಾರೆ ಏಕೆಪ್ಪ ಮೊನ್ನೆ ನಿನ್ಗೊಂದು ಅಣ್ಣ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನಕ್ಕೆ ಹೋಗಿದ್ಯಾ ಅಣ್ಣ ಮೊನ್ನೆ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಡಲಿಲ್ವ ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಾ ಅಣ್ಣ ಅಣ್ಣ ಗೆಂಡೆ ಕುಳ್ಕ ಅವನು ಆಟಕ್ಕೆ ಟಿಕೆಟ್ ಓಡಿ ಕೊಟ್ಟಿದ್ನಲ್ಲ ಆಟಕ್ಕೆ ಹೋಗಿ ಬಂದಿದ್ಯಾ ಯಕ್ಷಗಾನ ಯಕ್ಷಗಾನ ಆಟ ಆಟ ಆಟಕ್ಕೆ ಹೋಗಿದ್ಯಾನ ಅಣ್ಣ ನಿನ್ಗೊಂದು ಟಿಕೆಟ್ ಕೊಡಲಿಲ್ಲ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಈ ಗೇಟಿನ ಅವಳು ನಿನ್ ತರಿತಲ್ಲ ಪರ್ರ ಪರ್ರ ಅಂತ ಆಟಕ್ಕೆ ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಎರಡು ಕಿವಿಗೆ ಲಾಸ್ಟ್ ಅಂತ ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಣ್ಣ ಆತ ಆತ ಯಕ್ಷಗಾನ ಅಣ್ಣ ಈ ಗೇಟಿನ ಹೊರಗೆ ನಿನ್ ಕರಿತಾರಲ್ಲ ಪರ್ರ ಪರ್ರ ಅಂತ ಟಿಕೆಟ್ ಕೊಟ್ಟಿದ್ನಲ್ಲ ಆಟಕ್ಕೆ ನೀನು ಹೋಗಿದ್ಯಾ ಯಕ್ಷಗಾನ ಯಕ್ಷಗಾನಕ್ಕೆ ಅಣ್ಣ ಟಿಕೆಟ್ ಕೊಟ್ಟಿದ್ದಲ್ಲ ಮಾರೆ ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಣ್ಣ ಹೇದೇವ್ರೆ ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ಲ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ದೇನ ನಿಮ್ಗೆ ಬೇರೆ ಯಾರು ಸಿಕ್ಕಿಲ್ಲ ಮಾರೆ ಹೋಗಿ ಹೋಗಿ ಕೆಪ್ನಿಗೆ ಆಟ ಟಿಕೆಟ್ ಕೊಡುದ ಮಾರೆ ಆಗ ನನ್ನ ಬೊಬ್ಬೆ ಹೊಡಿತಿದ್ದೆ ಟೂಟಿಕ್ ಪಿಟಿಕ್ ಅಂತ ಮಾತನಾಡೋದೇ ಇಲ್ಲ ಇದು ಲಾಸ್ಟ್ ಚಾನ್ಸ್ ಇಲ್ಲ ನನ್ನ ಹತ್ರ ಆಗುದೇ ಇಲ್ಲ ಒಂದು ನಿಮಿಷ ಏಕೆಪ್ಪ ಮೊನ್ನೆ ನಿಮ್ಗೆ ಅಣ್ಣ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ರೆ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ದೇನ ರಮನಾಥ ರಮನಾಥ ಇವತ್ತಪ್ಪ ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾ ಯಕ್ಷಗಾನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಯಕ್ಷಗಾನ ಕೇಳಿದ್ರೆ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತೆ ಮಾತ್ಯಾರಿನ ಅಪ್ಪನ ಗಂಧರ್ವ ಒಂದಕ್ಕೊಂದು ಕನೆಕ್ಷನ್ ಇಲ್ವ ಮಾರೆ ಇಲೆಕ್ಷನ್ ನಿಂತಿದ್ದ ಅಂಬರೀಶ್ ರಾಜ್ಕುಮಾರ್ ಅಲ್ಲ ಲಾಸ್ಟ್ ಚಾನ್ಸ್ ಲಾಸ್ಟ್ ಚಾನ್ಸ್ ಲಾಸ್ಟ್ ಚಾನ್ಸ್ ಲಾಸ್ಟ್ ಪಿಕ್ಚರ್ ಶಬ್ದವೇ
ರಮಣಪ್ಪ ನಾವು ಯಕ್ಷಗಾನ ವಿಷಯ ಕೇಳ್ತಾ ಬರೋದು, ನೀವು ರಾಜ್ಕುಮಾರ್ ವಿಷಯ ಹೇಳ್ತಾ ಬರೋದು, ಒಂದಕ್ಕೊಂದು ಸಂಬಂಧ ಏ ರಮಣಪ್ಪ ಇದಕ್ಕೂ ಒಂದು ಮದ್ದು ಉಂಟ. ಯಾವ ಕ್ಯಾಪ ನನ್ನ ಮಗನಿಗಾದ್ರೂ ಅರ್ಥ ಆಗ್ಲೇಬೇಕು. ಒಂದ್ ನಿಮಿಷ ಏಕೆಪ್ಪ ಇಲ್ಲಿ ಬಾ. ಮೊನ್ನೆ ಅಣ್ಣ ನಿನಗೆ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದ. ಯಕ್ಷಗಾನ 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 ಒಂದು ಯಕ್ಷಗಾನ ಆದ್ರೂ ಕಿವಿ ಒಳಗೆ ಹೋಗ್ಲಿ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತುಂಟ? ಯಕ್ಷಗಾನ ವಿಷಯ ಸ್ಥಾಯಿಲಿ ಮಾರೆ, ಈ ಕೆಪ್ಪ ಏನೋ ಬೇರೆ ಹೇಳ್ತದ ಅದನ್ನು ಕೇಳು. ನಿಮ್ಗೊಂದು ವಿಷಯ ಗೊತ್ತುಂಟ? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ, ಅದೇ ಕೇಳಿದ್ದು. ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದು ಯಕ್ಷಗಾನ ಹೇಗಿತ್ತು? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ, ಅದು ಯಕ್ಷಗಾನ ಮಾರಾಯ. ಯಕ್ಷಗಾನಕ್ಕೆ ಹೋಗಿದ್ದೀಯಲ್ಲ ಮಾರಾಯ, ಯಕ್ಷಗಾನದ ವೇಷಭೂಷಣ ಕುಣಿತಲ್ಲಿ ಹೇಗಿತ್ತ? ಯಕ್ಷಗಾನದ ವೇಷ ರಮಣಾಥ, ಯಕ್ಷಗಾನದ ವೇಷಭೂಷಣ ಕುಣಿತ ಅಂತ ನನ್ನ ನೆನಪಾಯ್ತು ನೋಡು. ಯಕ್ಷಗಾನದ ಕುಣಿತ ನಾ ಕುಣಿದು ತೋರಿಸಿದ್ರೆ ಹೇಗೆ? ಇವನು ಕಿವಿ ಮಾತ್ರ ಕೇಳೋದಿಲ್ಲ, ಕಣ್ಣು ಕಾಣದ ಹೋದಲ್ವಾ? ಯಕ್ಷಗಾನದ ಡ್ಯಾನ್ಸ್ ಅನ್ನು ನಾನು ಮಾಡಿ ತೋರಿಸ್ತೇನೆ. ಕೆಪ್ಪ ಸ್ವಲ್ಪ ನೋಡ, ಕೆಪ್ಪ ಸ್ವಲ್ಪ ನೋಡ, ದರಿದ್ರ ಕೆಪ್ಪ ಸ್ವಲ್ಪ ನೋಡ ಇಲ್ಲಿ. ಸಾಬೂನು ಹಾಕಿದ್ರೆ ಹೋಗು ಕಲೆ ಅಲ್ಲ ಮರ. ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ, ಅದಕ್ಕೆ ಅಭಿವೃದ್ಧಿ ಆದ ಕುಣಿತ ಅಂತ ಉಂಟು. ನೀನು ಕುಣಿದಾಗಿದ್ದು ಅನ್ಕೊಂಡು 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 ಕುಣಿಯೋದಲ್ಲ. ಯಕ್ಷಗಾನದ ಕುಣಿತವನ್ನು ನಾನು ಕುಣಿದು ತೋರಿಸ್ತೇನೆ, ನೀನು ಸರಿಯಾಗಿ ನೋಡು. ನಾಲ್ಕೈದು ಸಲ ಕುಣಿದು ತೋರ್ಸ ಅಣ್ಣ. ಅಣ್ಣ ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ನ, ಯಕ್ಷಗಾನದಲ್ಲಿ ವೇಷಭೂಷಣ ಎಲ್ಲ ಭಾರಿ ಒಳ್ಳೆದಿತ್ತು, ಆದ್ರೆ ಭಾಗವತಿಗೆ ಏನು ಪ್ರಯೋಜನ ಇಲ್ಲ. ಭಾಗವತರು ಪದ್ಯ ಹೇಳ ಇಲ್ಲ, ಕಾಲಿ ತಾಳೆ ಹಿಡ್ಕೊಂಡು ಪದ್ಯ ಹೇಳ ಇಲ್ಲ.
ಮಾತ ಏನಾಯ್ತಾ? ಏನಾಗಲಿ, ಕಿವಿ ಗುಯಿ ಆಯ್ತು. ತಮಾಷೆ ಮಾಡ್ಬಿಡಿ ಇಲ್ವಾ? ಕೆಂಪು ಮನೆ ಎಂದು ನನಗೆ ಹೋಗಿದ್ದಂತೆ, ಬಾಗೋದ್ರ ಪದವಿ ಹೇಳಲೇ ಇಲ್ಲ ಅಂತ, ಬಾಗೋದ್ರ ತಾಳ ತೆಗೊಳ್ಳಿ ಅಂತ ನೋಡಿ ನೋಡಿ. ಹೀಗೆ 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 ನೋಡು, ತಾಳ ತೆಗೊಳ್ಳಿ ಅಂತ ನೋಡಿ. ಹೀಗೆ 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 ಹೇಗೆ 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 ರಮನತ್ತ ಹೇಗ ರಮನತ್ತ ಹೇಗ ಅವನ ವಿಷಯ ಸಾಯಿಲಿ ಮಾರ್ಯ. ಈಗ ತಂದೆಯವ್ರು ಏನ್ ಹೇಳಿದ್ರು, ಒಂದೇ ಆಸ್ತಿ ಒಂದೇ ಮದುವೆ, ಒಂದೇ ಆಸ್ತಿ ಒಂದೇ ಮದುವೆ, ಆಸ್ತಿ ಮದುವೆ, ಆಸ್ತಿ ಮದುವೆ, ಆಸ್ತಿ ಮದುವೆ. ಯಾರು ನೀವು? ದೇವಸ್ಥಾನದಲ್ಲಿ ಏನಾದ್ರೂ ಮರೆತು ಬಂದಿದ್ದೀರಾ? ನಾನು ಇಲ್ಲ, ಏನನ್ನು ಮರೆತಿಲ್ವಲ್ಲ. ಏನನ್ನು ಮರೆದಿಲ್ವಾ? ಇಲ್ಲ. ಹಾಗಾದ್ರೆ ಈ ಮೊಬೈಲ್ ಯಾರ್ದು? ಓ, ನಂದೇ ನಂದೇ. ನಿಮ್ದೆ ತಾನೇ? ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದಾಗೆ ನಿನ್ನ ಪರಿಚಯ ಆಗ್ಲಿಲ್ಲ ನೋಡು. ನನ್ನ ಹೆಸರು ಅಂಜಲಿ ಅಂತ. ಅಂಜಲಿ? ಉಮಾನ ತಾಯರ್ ಮಗಳು. ಓಹೋ, ಕುಳ್ಳು ಉಮಾನ ತಾಯರ್ ಮಗಳ ನೀನು? ಅವ್ರ ಪರಿಚಯ ಇದೆಯಾ ನಿಮ್ಗೆ? ಖಂಡಿತ, ಒಳ್ಳೆ ಪರಿಚಯ ಇದೆ. ಅಂಜಲಿ ಲಕ್ಷಣವಾಗಿದ್ದಾಳೆ. ಇವಳೇ ನನ್ನ ಸೊಸೆಯಾಗಿ ಬಂದ್ರೆ ಬಹಳ ಒಳ್ಳೆದಿತ್ತು. ನಕ್ಚಿಕ 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 ದಾಹ, ನಕ್ಚಿಕ 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 ದಾಹ, ನಕಚಿಕ 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 ದಾ, ನಕಚಿಕ 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 ದಾಹ. ಆ ತೆಂಗಿನಕಾಯಿ 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 ಆ ತೆಂಗಿನಕಾಯಿ 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 ಸಾಯಿಲಿ ಮಾರಯ್ಯ, ಅವನ ವಿಷಯ ಸಾಯಿಲಿ. ಈ ರಮಾನಾಥ ಸತ್ಯ ಹೇಳ, ಇವತ್ತು ನಾನು ನೋಡ್ಲಿಕ್ಕೆ ಹೇಗೆ ಕಾಣ್ತೇನ? ಯಾಕ ಗೊತ್ತಾ? ನಾನ್ ದಾರಿಲಿ ಬರ್ತಿರುವಾಗ ಈ ಆರ್ಕೆಸ್ಟ್ರಾದಲ್ಲಿ ಪದ ಹೇಳ್ತಾರಲ್ಲ ರವೀಂದ್ರ ಪ್ರಭು, ಅವರು ಸಿಕ್ಕಿದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಮೂರು ಜನರಲ್ಲಿ ನೋಡ್ಲಿಕ್ಕೆ ನೀನು ಬಹಳ ಸುಂದರವಾಗಿದ್ದೀಯ. ನಿನ್ನ ಅಣ್ಣನ ಮುಸುಳಿನ ಮಾರೆ, ಅದು ಒಳ್ಳೆ ಕರೆಂಟ್ ಓಡಿಸ್ಕೊಂಡ ಮಾಂಗನ ಮುಸುಳಿ ತರ ಇದೆ, ಒಳ್ಳೆ ಕೊಳತು ಲಿಂಬೆ ಹಣ್ಣು ತರ ಇದೆ, ಒಳ್ಳೆ ಕೊಳತು ಸೋರೆಕಾಯಿ ತರ ಇದೆ. ಅವ್ರು ಹೇಳಿದ ಹಾಗೆ. ಅದಕ್ಕೆ ನಿಮ್ಮ ಮೂರು ಜನ ನೀನು ಬಹಳ ಸುಂದರವಾಗಿದೀಯಾ, ನಿನ್ನ ಸುಂದರತೆ ಇನ್ನು ಜಾಸ್ತಿ ಆಗ್ಬೇಕಾದ್ರೆ ಮುಖಕ್ಕೆ ಏನೋ ಹಚ್ಕೊಳ್ಳಿಕ್ ಹೇಳಿದ್ರು ನೋಡು. ಅವರು ಇನ್ನು ಕರ್ಮ ಮಾರ, ಶೇಗಣಿ ಅಲ್ವಾ ಇಂಗ್ಲಿಷ್ ಅಲ್ಲಿ ಏನ್ ಹೇಳಿದ್ರು ಮಾರ? ಹಾ, ಇದು ಫಾರ್ ಅಂಡ್ ಲವ್. ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತಿದ್ರಿ, ಯಾಕೆ ಮಾತಾಡುದು? ಇದನ್ನ ಹಚ್ಕೊಂಡ್ರೆ ಬಹಳ ಚೆನ್ನಾಗಿ ಕಾಣ್ತೀಯಾ ಅಂತ ರವೀಂದ್ರ ಪ್ರಭು ಹೇಳಿದ್ದು. ಹೌದು, ತಮಾಷೆ ಮಾಡು. ಮತ್ತೆ ಅದು ಕಾಲಿಗೆ ನಂಗೆ ಆದ್ರೆ ಮಳೆಗಾಲದಲ್ಲಿ ಕೆಸರು ನೀರಿಗೆಲ್ಲ ಕಾಲಾಗ್ತಾವಲ್ಲ, ಆಗ ಬೆಳ್ಳಿ ಅಡುಗೆಗೆ ಗಸ್ 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 ತಿಕ್ಕೊಳ್ಳೋದು. ಹಾಗಾದ್ರೆ ಮುಖ ಕಚ್ಕೊಳ್ಳಿಕ್ಕೆ? ಮುಖ ಕಚ್ಕೊಳ್ಳಿಕ್ಕೆ ಒಂದು ಹೊತ್ತ ಬಂದಿದೆ ಗೊತ್ತಿಲ್ವಾ? ಇಲ್ಲ, ಹರ್ಬಲ್ ಅಂತ ಹೆಚ್ಚು ಖರ್ಚಿಲ್ಲ. 7 ರೂಪಾಯಿಗೆ ಒಂದು ಡಬ್ಬೆ ತೆಗೆದುಕೊಂಡು ಮುಖಕ್ಕೆ ಲೇಪಿಸಿಕೊಂಡು ಮಲಗಿಕೊಳ್ಳೋದು. ಬೆಳಿಗ್ಗೆ ಏಳುವಾಗ ನನ್ನ ಮುಖ ಉಂಟಲ್ಲ, ಪಟ್ಪಡಿ ಕಟ್ಪಡಿ ಕಟ್ಪಡಿ ಲಟ್ಪಡಿ ಲಟ್ಪಡಿ ಕಟ್ಪಡಿ ಪಟ್ಪಡಿ ಪಡಿ 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 ಅಂತ. ಹರ್ಬಲ್ ಹಚ್ಕೊಂಡ್ರೆ ನೀನೇ ಕಚ್ಕೊಳ್ಬಾರ್ದು? ಅದನ್ನೇ ಹಚ್ಕೊಳ್ತೇ ಕೂತ್ಕೊಳ್ತೀಯ. ಇಲ್ಲ, ತಂದೆಯವ್ರ ವಿಚಾರದಲ್ಲಿ ಏನಾದ್ರೂ ಆಲೋಚನೆ ಮಾಡಿದ್ ಉಂಟ ರಮನಂತ? ಎಷ್ಟು ದಿವಸ ಆಯ್ತು ಮದುವೆ ಮಾಡ್ತೇನಂತ, ಎಷ್ಟು ದಿವಸ ಆಯ್ತು ಆಸ್ತಿ ಪಾಲ್ ಮಾಡಿಕೊಡ್ತೇನಂತ, ಏನು ಮಾಡ್ಲಿಲ್ಲ, ಬರೀ ತಮಾಷೆ ಮಾಡ್ತಾ ಕಾಲ ಕಲಿತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದ್ ಉಂಟಾ? ತಂದೆಯವ್ರ ವಿಚಾರದಲ್ಲಿ ಆಲೋಚನೆ ಮಾಡಿದ್ ಉಂಟು. ಆದ್ರೆ ಇದು ತುಂಬಾ ಗುಟ್ಟಿನ ವಿಷಯ. ಆಯ್ತು, ಯಾರಿಗೂ ತಿಳಿಬಾರ್ದು. ಇಲ್ಲ, ಬಾ ವಿಷಯ ಹೇಳ್ತೇನೆ ಬಾಪ್ಪ. ಇಲ್ಲಿ ಸರಿಯಾಗಿ ಮನಸ್ಸು ಕೊಟ್ಟು ಕೇಳು. ಗುಟ್ಟಿನ ವಿಷಯ? ಹೌದು, ಕಿವಿಗೊಟ್ಟು ಕೇಳ್ತೇನೆ. ರಾತ್ರಿ ತಂದೆಯವರು ಊಟ ಮಾಡಿ ಒಬ್ಬರೇ ಮಲಗಿರ್ತಾರೆ. ಒಂದು ನಿಮಿಷ ರಮಾನಾಥ, ಗುಟ್ಟಿನ ವಿಷಯ ಅಂತ ಹೇಳ್ತೀಯ, ಯಾರಾದ್ರೂ ಕೇಳಲಿಕ್ಕಿದ್ದಾರೆ, ಯಾರಾದ್ರೂ ನೋಡ್ಲಿಕ್ಕಿದ್ದಾರೆ, ಹೌದಲ್ವಾ? ತಡಿ, ರಮಾನಾಥ ಯಾರು ಇಲ್ಲ, ಊರಿಗೆ ಊರೇ ಕರೆಂಟ್ ಹೋಗಿದೆ, ಕರೀ ಕತ್ತಲೆ, ಕರೆಂಟೇ ಹೋಗಿದೆ. ಹೇಳ, ಊರಿನ ಕರೆಂಟ್ ಹೋದದಲ್ಲ, ಮತ್ತೆ ನಿನ್ನ ಕಣ್ಣಿನ ಕರೆಂಟೇ ಹೋಗಿದೆ, ಅದಕ್ಕೆ ಎಲ್ಲ ಕತ್ಲೆಯಾಗಿ ಕಾಣಿಸ್ತದೆ. ಕರೆಂಟ್ ಉಂಟು, ತಮಾಷೆ ಮಾಡ್ಬೇಡ. ಸರಿಯಾಗಿ ಕಿವಿಗೊಟ್ಟು ಕೇಳು, ಮನ್ಸಿಗೊಟ್ಟು ಕೇಳ್ತೇನೆ. ರಾತ್ರಿ ತಂದೆಯವರು ಊಟ ಮಾಡಿ ಒಬ್ಬರೇ ಮಲಗಿರ್ತಾರೆ. ಆಗ ಯಾರಿಗೂ ತಿಳಿಯುತ್ತಿದ್ದ ಹಾಗೆ ದೊಡ್ಡದೊಂದು ಶೀಲೆ ಕಂತಲ್ಲ
ಅದೊಂದು ಶೀಲೆ ಕಲ್ತೊಂದು ತಂದೆಯವರ ತಲೆ ಮೇಲೆ ಹಾಕಿಬಿಡುವ. ತಂದೆಯವರು ಸತ್ಯ ಹೋಗ್ತಾರೆ, ಆಸ್ತಿ ಎಲ್ಲ ನಮ್ಗೆ ಆಗ್ತದೆ, ನಾವು ಯಾರ ಜೊತೆ ಬೇಕಾದ್ರೂ ಮದುವೆ ಆಗ್ಬೋದು. ನಾನು ರೆಡಿ. ಏನು ರಾತ್ರಿ ತಂದೆಯವರು ಮಲಗಿರುವಾಗ ಕೆಪ್ಪ ನನ್ನ ಮಗನೇ ಶೀಲೆ ಕಲ್ ತಂದು ತಂದೆಯವರ ತಲೆ ಮೇಲೆ ಹಾಕಿ ಬಿಡುವ, ಗೊತ್ತಾಯ್ತಾ? ಅಯ್ಯಪ್ಪ ಏನು ಗುಮ್ಮಳಕಾಯಿ ತಂದು ಹಾಕಿಬಿಡು. ಇರ್ಲಿ ಇಲ್ಲಿ ಸಿಟ್ಟು ಮಾಡೋಣ ಮಾರೆ, ಹೇಳುವ ಕ್ರಮದಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ. ನಾನು ಹೇಳ್ತೇನೆ ನೋಡು ತಡಿ. ಕೆಪ ಅದು ಯಾರ? ಕೆಪ ಇಲ್ಲಿ ನೋಡ, ರಾತ್ರಿ ಇಲ್ಲಿ ನೋಡ, ಇಲ್ಲಿ ನೋಡ. ರಾತ್ರಿ ತಂದೆಯರು ಮಲಗಿರುವಾಗ ಗುಂಬಳಕಾಯಲ್ಲ ಶೀಲೆ ಕಲ್ಲು, ಶೀಲೆ ಕಲ್ಲು, ಶೀಲೆ 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 ಕಲ್ಲು ತಂದು ತಂದೆಯವರ ತಲೆ ಮೇಲೆ ಅಕ್ಕಿ ಬಿಡಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಕೇಳ. ಗೊತ್ತಾಯ್ತಾ? ಏನು ರಮಾನಾಥ ಇವ ಎಲ್ಲಿ ಹೋದ್ನ? ಗುಂಬಳಕಾಯಿ ಹಾಕಿಬಿಡು. ಸಾಯಿ ಮಾರ್ಯ, ತಂದೆಯವರು ಮಲಗಿರುವಾಗ ನಾ ಇಬ್ರು ಶೀಲೆ ಕಲ್ಲು ಹಾಕಿದ ನಂತರ ತಂದೆಯವರು ಸತ್ತೆ ಹೋಗ್ತಾರೆ, ಆಮೇಲೆ ಇವನು ಬೇಕಾದ್ರೆ ಗುಂಬಳಕಾಯಿ ಬೇಕಾದ್ರೆ ಹಾಕಿ, ಮಟ್ಟಿ ಗುಳ್ಳ ಬೇಕಾದ್ರೆ ಹಾಕಿ, ಅದೆಲ್ಲ ಬೇಡ. ತಂದೆಯವರು ಮದುವೆ ಮಾಡ್ತಾರಂತ ಹೇಳಿದಾರಲ್ವಾ, ಒಂದು ವಾರ ಟೈಮ್ ಕೊಟ್ಟು ನೋಡುವ. ಈಗ ಸದ್ಯಕ್ಕೆ ಆ ವಿಷಯ ಬೇಡ, ಸದ್ಯಕ್ಕೆ ಪುರುಸೊತ್ತುಂಟು. ಏನ್ ಮಾಡೋ ರಮಾನಾಥ?